ಇನ್ನು ಬನ್ನೇರುಘಟ್ಟದಲ್ಲಿ ಲೇಔಟ್ಗೆ ಆನೆಯೊಂದು ನುಗ್ಗಿ ಆಟೋಟಪ್ಪ ಮಾಡಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬಿಲ್ವಾರದ ಹಳ್ಳಿ ಬಳಿ ಕಾಣಿಸಿಕೊಂಡಂತಹ ಕಾಡಾನೆ ಈಗ ಲೇಔಟ್ನಲ್ಲಿ ದಾಂಧಲೆ ಕೂಡ ಮಾಡೋದಕ್ಕೆ ಮುಂದಾಗಿತ್ತು. ಆನೆಯನ್ನು ಓಡಿಸೋದಕ್ಕೆ ಲೇಔಟ್ನ ನಿವಾಸಿಗಳು ಲೇಔಟ್ನ ಸಿಬ್ಬಂದಿಗಳು ಕೂಡ ಹರಸಾಹಸವನ್ನ ಪಟ್ಟರು. ಪಟಾಕಿ ಸಿಡಿಸೋ ಮೂಲಕ ಆನೆಯನ್ನು ಓಡಿಸೋದಕ್ಕೆ ಮುಂದಾಗಿದ್ರು. ಎಲ್ಲ ದೃಶ್ಯಗಳು ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಬೀದಿ ನಾಯಿಗಳನ್ನು ಚೂಬಿಟ್ಟು ಆನೆಯನ್ನು ಅಟ್ಟಾಡಿಸುವ ದೃಶ್ಯ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಕಾಡು ಪ್ರದೇಶಕ್ಕೆ ಹೊಂದ್ಕೊಂಡಿರುವಂಥ ಬಿಲ್ವಾರದಹಳ್ಳಿ ಗ್ರಾಮ ಇದಾಗಿದೆ. ಹೀಗಾಗಿ ಈ ಭಾಗದಲ್ಲಿ ಅಂದರೆ ಎಲಿಫೆಂಟ್ ಕಾರಿಡಾರ್ ಆಗಿರುವಂಥ ಸಾಧ್ಯತೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಕಾಡಾನೆ ಸಹಜವಾಗಿ ಲೇಔಟ್ಗೆ ನುಗ್ಗಿ ಬಂದಿದೆ. ಲೇಔಟ್ಗೆ ನುಗ್ಗಿದಂಥ ಆನೆ ಕೆಲಕಾಲ ನಿವಾಸಿಗಳ ಆತಂಕಕ್ಕೆ ಕಾರಣವಾಗಿತ್ತು, ನಿವಾಸಿಗಳಿಗೆ ಕೂಡ ಭಯಪಡಿಸಿತ್ತು. ಅದಾದ ಬಳಿಕ ಗ್ರಾಮಸ್ಥರು ಇನ್ಫ್ಯಾಕ್ಟ್ ಲೇಔಟ್ ನಿವಾಸಿಗಳು ಅವರು ಆನೆಯನ್ನು ಓಡಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು. ಪಟಾಕಿ ಸಿಡಿಸೋ ಮೂಲಕ ಅಥವಾ ಬೀದಿ ನಾಯಿಯನ್ನು ಚೂಬಿಡೋ ಮೂಲಕ ಆನೆಯನ್ನು ಲೇಔಟ್ನಿಂದ ಹೊರಗಡೆ ಓಡಿಸೋದಕ್ಕೆ ಸಾಕಷ್ಟು ಹರಸಾಹಸವನ್ನು ಪಟ್ಟರು. ಈ ಎಲ್ಲ ದೃಶ್ಯಗಳು ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಜಗದೀಶ್, ಇದೆಲ್ಲ ಘಟನೆ ನೋಡ್ತಾ ಇರೋ ನಿಜಕ್ಕೂ ಕೂಡ ಲೇಔಟ್ ನಿವಾಸಿಗಳ ಆತಂಕಕ್ಕೆ ಕಾರಣವಾಗಿರುತ್ತೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಏನಿದೆ ಜಗದೀಶ್? ಖಂಡಿತ ಪ್ರಮೋದ್, ಏನು ಬನ್ನೇರುಘಟ್ಟ ಸಮೀಪದ ಕೋಳಿ ಫಾರಂ ಲೇಔಟ್ನಲ್ಲಿ ಒಂದು ಘಟನೆ ನಡೆದಂಥದ್ದು. ಏನು ನಿತ್ಯ ಇಲ್ಲಿಗೆ ಆನೆಗಳ ಕಾಟ ಈಗ ಲೇಔಟ್ ಏನು ನಿವಾಸಿಗಳಿಗೆ ಹೆಚ್ಚಾಗ್ತಿದೆ ಅಂತ ಹೇಳೋದು. ಯಾಕಂದ್ರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಸಾಕಷ್ಟು ಹತ್ತಿರದಲ್ಲೇ ಇರುವಂತ ಲೇಔಟ್ ಇದಾಗಿರೋದ್ರಿಂದ ಒಂಟಿ ಸಲಗೊಂದು ನಿತ್ಯ ಅವರಿಗೆ ಒಂದ್ ರೀತಿಯಲ್ಲಿ ಬೇಸಿಗೆ ಸೇರ್ಕೊಂತೆ ಮಾಡಿದೆ. ಯಾಕಂದ್ರೆ ನಿತ್ಯ ಏನು ಬೆಳಗಿನ ಜಾವಕ್ಕೆ ಎಂಟ್ರಿ ಕೊಡುವಂತ ಒಂಟಿ ಸಲಗ ಅಲ್ಲಿ ಅಲ್ಲಿ ಅಂತ ಅಲ್ಲಿರುವಂತ ಲೇಔಟ್ ಒಳಗಡೆ ದಾಟಿ ಸಾಕಷ್ಟು ಅಲ್ಲಿರುವಂತ ಗಿಡಗಂಟಿಗಳನ್ನು ಕೂಡ ನಾಶ ಮಾಡಿದೆ. ಹಾಗಾಗಿ ಲೇಔಟ್ ನಿವಾಸಿಗಳು ಒಂದ್ ರೀತಿಯಲ್ಲಿ ಆತಂಕಕ್ಕೆ ಈಡಾಗಿದ್ದಾರೆ. ಅರಣ್ಯ ಇಲಾಖೆ ಕೂಡ ಈಗಾಗಲೇ ಮಾಹಿತಿ ಮುಟ್ಟಿದ್ದಾರೆ. ಹಾಗಾಗಿ ಒಂಟಿ ಸಲಗವನ್ನ ಹಿಡಿಯೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿ ಈಗ ನಡೆಸಿದ್ದಾರೆ. ಪ್ರಮೋದ್, ಧನ್ಯವಾದ ಜಗದೀಶ್ ಎಲ್ಲ ಮಾಹಿತಿಗಾಗಿ.